ಎಸ್, ರಾಯಚೂರಿನ ಕೊಪ್ಪಳದಲ್ಲಿ ಒಂದು ಘಟನೆ ನಡೆದಿತ್ತು. 12 ಕಿಲೋಮೀಟರ್ ಈಜಿ ದಡವನ್ನು ಸೇರಿದ್ದಾರೆ ಕಮಾಂಡರ್ ಚೇತನ್ ಕುಮಾರ್. NDRF ಸಿಬ್ಬಂದಿ ಜನರನ್ನು ರಕ್ಷಿಸೋದಕ್ಕೆ ಹೋಗಿ 5 ಜನರ ತಂಡ ಮಿಸ್ ಆಗಿತ್ತು. ಆ ರಭಸದ ನೀರಿನ ಹೊಡೆತಕ್ಕೆ ಸುಮಾರು 12 ಕಿಲೋಮೀಟರ್ ಈಜಿ ದಡ ಸೇರಿದ್ದಾರೆ ಕಮಾಂಡರ್ ಚೇತನ್ ಕುಮಾರ್. ಕೊಪ್ಪಳದ ವಿರೂಪಾಪುರ ಗಡ್ಡೆ ಸಮೀಪ ನಡೆದಂತಹ ಘಟನೆ, ಮಳೆಯ ನೀರಿನ ರಭಸಕ್ಕೆ ಇಡೀ NDRF ಟೀಮ್ ಹೋಗ್ತಾ ಇದ್ದಂತಹ ಬೋಟ್ ಕೊಚ್ಚಿ ಹೋಗ್ಬಿಡುತ್ತೆ. ನಂತರ 3 ಜನರನ್ನು ರಕ್ಷಿಸಲಾಗುತ್ತೆ. ಡ್ರೋನ್ ಕ್ಯಾಮರಾದ ಮುಖಾಂತರ ಅವರು ಎಲ್ಲಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಿದ್ದಾರೆ. ನಂತರ ಹೆಲಿಕಾಪ್ಟರ್ ಮುಖಾಂತರ ಅವರನ್ನು ರಕ್ಷಿಸಲಾಗಿದೆ. ಕೊಪ್ಪಳದ ವಿರೂಪಾಪುರ ಗಡ್ಡೆ ಬಳಿ ಕೊಚ್ಚಿ ಹೋಗಿದಂಥ ಸಿಬ್ಬಂದಿ ಇದೀಗ ಎಲ್ಲರೂ ಸಂಪೂರ್ಣವಾಗಿ ಯಶಸ್ವಿಯಾಗಿ ವಾಪಸ್ಸಾಗಿದ್ದಾರೆ. ಸಂತ್ರಸ್ತರ ರಕ್ಷಣೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬೋಟ್ ಮಗುಚಿ ಕೊಚ್ಚಿ ಹೋಗಿರ್ತಾರೆ ಇವರೆಲ್ಲರೂ. ಸಿಬ್ಬಂದಿಯ ಪೈಕಿ, ಅಷ್ಟೆಲ್ಲ ಸಿಬ್ಬಂದಿಯ ಪೈಕಿ ಹೆಲಿಕಾಪ್ಟರ್ ಮೂಲಕ 4 ರಕ್ಷಣೆ ಆಗಿರುತ್ತೆ. ಏಕಾಂಗಿಯಾಗಿ ಸುಮಾರು 12 ಕಿಲೋಮೀಟರ್ ಆ ರಭಸದ ನೀರಿನಲ್ಲಿ ಈಜಿ ದಕ್ಷ ಕಮಾಂಡರ್ ಚೇತನ್ ಕುಮಾರ್ ಇದೀಗ ವಾಪಸ್ಸಾಗಿದ್ದಾರೆ. ಚೇತನರನ್ನು ರಕ್ಷಿಸೋದಕ್ಕೆ ರಕ್ಷಣಾ ಸಿಬ್ಬಂದಿ ಕೂಡ ಹರಸಾಹಸವನ್ನು ಪಟ್ಟಿದ್ರು. ಸೊ ಆ ಒಂದು ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ರಿ. ಚೇತನ್ ಕಮಾಂಡರ್ ಇದೀಗ ಸುರಕ್ಷಿತವಾಗಿ ಸುಮಾರು 12 ಕಿಲೋಮೀಟರ್ ಅಂದರೆ ನಿಜಕ್ಕೂ ಅದು ಸುಲಭದ ಮಾತಲ್ಲವೇ ಅಲ್ಲ. ಅದು ಅಂತಹ ಗೊತ್ತಿಲ್ಲದ ಜಾಗದಲ್ಲಿ ಈಜೋದು, ಅದು ರಭಸದ ಮಳೆಯ ನೀರಿಗೆ ಈಜೋದು ಅಂದರೆ ಅದು ಖಂಡಿತ ಸುಲಭದ ಮಾತಲ್ಲ. ಸೊ ಕಮಾಂಡರ್ ಈ ಕೆಲಸವನ್ನು ಕಮಾಲಂತೆ ಮಾಡಿದ್ದಾರೆ. ಸುಮಾರು 12 ಕಿಲೋಮೀಟರ್ ಈಜಿ ಅವರು ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಂಡಿದ್ದಾರೆ. ಈಗಲೂ ಕೂಡ ಹೇಳ್ತಾ ಇದ್ದಾರೆ, ನಾನು ಮತ್ತೆ ಕರ್ತವ್ಯಕ್ಕೆ ಹಾಜರಾಗ್ತೀನಿ, ಜನರನ್ನು ರಕ್ಷಿಸೋಣ ಅನ್ನುವಂಥ ಮಾತನ್ನು ಚೇತನ್ ಕುಮಾರ್ ಹೇಳ್ತಾ ಇದ್ದಾರೆ. PRS ಚೇತನ್ ಕಮಾಂಡರ್ ಸಿವಿಲ್ ಡಿಫೆನ್ಸ್ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಗದಗ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ, ದಾವಣಗೆರೆಯಲ್ಲಿ, ಕೊಪ್ಪಳಲ್ಲಿ ಸಾವಿರಾರು ಜನವನ್ನು ಈ ಒಂದು ನೆರ ಹಾವಳಿಯಿಂದ ರಕ್ಷಿಸಿ ಇಂದು ತುಂಗಭದ್ರಾ ನದಿಯಲ್ಲಿ ನೂರಾರು ಜನ ಜೀವನ ಕಾಪಾಡ್ತಾ ಇರೋ ಸಮಯದಲ್ಲಿ ನಮ್ಮ ಬೋಟಿನ ಒಂದು ಯಾಂತ್ರಿಕ ದೋಷದಿಂದ ಬೋಟು ಮುಳುಗಿ ತುಂಗಭದ್ರಾ ನದಿ 2 ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟಿರ್ತಕ್ಕಂಥ ಸಮಯದಲ್ಲಿ ಅತಿ ವೇಗದಲ್ಲಿ ಹರಿಯತಕ್ಕಂಥ ನೀರಲ್ಲಿ ನಾವೆಲ್ಲ ಮುಳುಗಿದ್ವಿ. ಸಾವಿರಾರು ಭಾರತೀಯರನ್ನ ಕಾಪಾಡಿದಂಥ ಕೃಪೆ. 12 ಕಿಲೋಮೀಟರ್ ಏಕಾಂಗಿಯಾಗಿ ಈಜಿ ಇವತ್ತು ದಡಕ್ಕೆ ಬಂದು ನಾನು ಸೇರಿದ್ದೀನಿ. ಭಾರತದ ಯೋಧನಾಗಿ ಇಂದೂ 1000 ಜನ ಜೀವ ಉಳಿಸ್ತೀವಿ. ಜೈ ಹಿಂದ್, ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಡಾಕ್ಟರ್ PRS ಚೇತನ್ ಕಮಾಂಡರ್ ಸಿವಿಲ್ ಡಿಫೆನ್ಸ್ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಗದಗ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ, ದಾವಣಗೆರೆಯಲ್ಲಿ, ಕೊಪ್ಪಳಲ್ಲಿ ಸಾವಿರಾರು ಜನವನ್ನು ಈ ಒಂದು ನೆರೆ ಹಾವಳಿಯಿಂದ ರಕ್ಷಿಸಿ ಇಂದು ತುಂಗಭದ್ರಾ ನದಿಯಲ್ಲಿ ನೂರಾರು ಜನ ಜೀವನ ಕಾಪಾಡ್ತಾ ಇರೋ ಸಮಯದಲ್ಲಿ ನಮ್ಮ ಬೋಟಿನ ಒಂದು ಯಾಂತ್ರಿಕ ದೋಷದಿಂದ ಬೋಟು ಮುಳುಗಿ ತುಂಗಭದ್ರಾ ನದಿ 2 ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟಿರ್ತಕ್ಕಂಥ ಸಮಯದಲ್ಲಿ ಅತಿ ವೇಗದಲ್ಲಿ ಹರಿಯತಕ್ಕಂಥ ನೀರಲ್ಲಿ ನಾವೆಲ್ಲ ಮುಳುಗಿದ್ವಿ. ಸಾವಿರಾರು ಭಾರತೀಯರನ್ನು ಕಾಪಾಡಿದಂಥ ಕೃಪೆ. 12 ಕಿಲೋಮೀಟರ್ ಏಕಾಂಗಿಯಾಗಿ ಈಜಿ ಇವತ್ತು ದಡಕ್ಕೆ ಬಂದು ನಾನು ಸೇರಿದ್ದೀನಿ. ಭಾರತದ ಯೋಧನಾಗಿ ಇಂದೂ 1000 ಜನ ಜೀವ ಉಳಿಸ್ತೀವಿ. ಜೈ ಹಿಂದ್, ಜೈ ಹಿಂದ್, ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಿ. ಎಲ್ಲಾನು ಇಳಿದ್ರು ಇನ್ನೊಬ್ಬರ ಸಾರ್ ಯೂಸ್ ಮಾಡ್ರಿ. ಆರಾಮ್ ಕೂಡ.